ನಿಮ್ಮ ಹೆಸರು ಹೇಳಿ ಸರ್ ನನ್ನ ಹೆಸರು ಪ್ರಸನ್ನ ಅಂತ ಯಾವ ಊರು ನಿಮ್ಮದು ನಂದು ನಾನು ಆಕ್ಚುಲಿ ಬೆಂಗಳೂರಲ್ಲಿ ಇರೋದು ನನ್ನ ವೈಫ್ ಇದಾರಲ್ಲ ಅವರಿಗೆ ದೊಡ್ಡಮ್ಮನ ಮಗಳು ತಂಗಿ ಮಗಳು ತಂಗಿ ಮಗಳು ಸಮನ್ ಅದೇ ಸಮನ್ವಯತ ಹೆಚ್ ಸಮನ್ವಿತ ಸೊ ಇವ್ರದ್ದು ನಾನು ಫಸ್ಟ್ ಸ್ಟೋರಿ ಹೇಳ್ಬಿಡ್ತೀನಿ ನೀವು ಆಮೇಲೆ ಹೇಳ್ರಿ ಹೆಂಗೆ ಅಂತ ನನಗೆ ನಮ್ಮ ಆಫೀಸ್ನವ್ರು ಹೇಳಿದರು ಈ ರೀತಿ ಸಮನ್ವಯತ ಅಂತ ಒಂದು ಹುಡುಗಿಗೆ ಎರಡು ತಿಂಗಳದಲ್ಲೇ ಕಿಡ್ನಿದು ನಾರ್ಮಲ್ ಆಗಿದೆ ಅಂತ ಸೊ ಅದು ರಿಪೋರ್ಟಲ್ಲಿ ಹೆಂಗಿದೆ ಅಂತಂದರೆ ಇದು ಏನೋ ಕ್ರಿಯೇಟಿನೈನು 5.2 ಇತ್ತು ಇಲ್ಲಿಗೆ ಬಂದಾಗ ಆಮೇಲೆ ಹಿಮೋಗ್ಲೋಬಿನ್ 8.3 ಇತ್ತು ದಟ್ ವಾಸ್ ಇನ್ 24/4/2018 ಸೊ ಆಮೇಲೆ ಅದು ಇದು 18/6/2018ಗೆ ಅವರದು ಕ್ರಿಯೇಟಿನೈನು 9.9 ಮತ್ತು ಹಿಮೋಗ್ಲೋಬಿನ್ 11.1 ಈ ರೀತಿ ಚೇಂಜ್ ಆಗಿದೆ ಸೊ ಸೊ ಅದಕ್ಕೆ ನೀವು ಅಂದ್ರಿ ಅದನ್ನು ಬೇರೆ ಏನೋ ವಿಷಯಕ್ಕೆ ಬಂದರೆ ಈ ರೀತಿ ಅಂತ ಸೊ ಇದ್ರ ಬಗ್ಗೆ ಹೆಂಗೆ ಅವ್ರಿಗೆ ಗೊತ್ತಾಯಿತು ಯಾವ ರೀತಿ ಅವ್ರ ಸ್ಟೇಟಸ್ ಇತ್ತು ಪ್ರಾಬ್ಲಮ್ ಬಂದಾಗ ಅವರ ಪೇರೆಂಟ್ಸ್ ಯಾರು ಹೇಳಿರಲಿಲ್ಲ ಬಿಕಾಸ್ ಅವರೆಲ್ಲ ಡಾಕ್ಟರ್ಸ್ ತೋರಿಸಿರೋರೇ ಒಳ್ಳೊಳ್ಳೆ ಡಾಕ್ಟರ್ಸ್ ತೋರಿಸಿದ್ರು ರೈನ್ಬೋ ಹಾಸ್ಪಿಟಲ್ ಅಲ್ಲಿ ತೋರಿಸಿದ್ರು ಅವ್ರ ಅಪ್ಪ ಏನ್ ಮಾಡ್ತಾರೆ ಅವ್ರ ಲಾಯರ್ ಲಾಯರ್ ಅವ್ರ ತಾಯಿ ಬಂದು ಹೌಸ್ ವೈಫ್ ಹಾಗಾಗಿ ಶೀಸ್ ಆಲ್ಸೋ ಓದಿದ್ದಾರೆ ಅವರು ಲಾಯರ್ ಓದಿದ್ದಾರೆ ಸರಿ ಅವ್ರು ಏನಂದ್ರೆ ತುಂಬಾ ಒಳ್ಳೆ ಹಾಸ್ಪಿಟಲ್ ತೋರಿಸಿದ್ವಲ್ಲ ತುಂಬಾ ಜನದಕ್ಕೆ ಹೇಳೋದು ಬೇಡ ಅಂದ್ಬಿಟ್ಟು ಅವರೇ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಇದ್ರು ಸಿ ಏನಾಗುತ್ತೆ ಎಷ್ಟೋ ಜನ ಸರಿ ಬೇರೆ ಪೇಷಂಟ್ ಹೋದಾಗ ಅವ್ರಿಗೆ ಮಾನಸಿಕವಾಗಿ ಕುಗ್ಸೋ ತರ ಮಾತಾಡ್ಬೋದು ಅಥವಾ ನಾವು ಸಿಂಪತಿ ಮಾತ್ರ ತೋರಿಸ್ಬೋದು ಸೊಲ್ಯೂಷನ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಷ್ಟೋ ಸರಿ ಸರಿ ನಾವು ಒಂದು 25 ಡೇಸ್ ಆದ್ಮೇಲೆ ನಾನು ನನ್ನ ವೈಫು ಹಾಸ್ಪಿಟ್ಲಿಗೆ ಹೋದ್ವಿ ಮಗು ಮಲಗಿತ್ತು ಓ ಮಗು ನೋಡಕ್ ಹೋದ್ರಿ ಓಕೆ ಓಕೆ ಅವಾಗ ನಿಮ್ಮ ಬಗ್ಗೆ ನಿಮ್ಮ ಈ ಆಫೀಸ್ ಬಗ್ಗೆ ವಾಟರ್ ಬಗ್ಗೆ ನಮ್ಗೆ ಯಾವ ಮಾಹಿತಿ ಕೂಡ ಇರಲಿಲ್ಲ ಆಮೇಲೆ ಅಲ್ಲಿ ಹೋದಾಗ ಅವ್ರಿಗೆ ಸಮಾಧಾನ ಮಾಡಿದ್ರು ನೋಡಿ ಸರ್ ನೀವೆಲ್ಲ ಮಾಡಿದ್ದೀರಾ ಏನು ಮಾಡೋಕ್ಕಾಗಲ್ಲ ನನಗೆ ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸಿದ್ದೀರಾ ಸಮಾಧಾನವಾಗಿರಿ ಅಂದ್ಬಿಟ್ಟು ಅವ್ರಿಗೆಲ್ಲ ಒಂದು ಇದು ಹೇಳ್ಬಿಟ್ಟು ನಿಮ್ಗೆ ಏನು ಥರ ಇದ್ರೆ ನಾವು ಯಾವ್ದಾರು ಇದ್ರೆ ಕಾಲ್ ಮಾಡಿ ಊಟ ಗಿಡ ತಂದ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಷ್ಟೇ ಬಂದ್ವಿ ನಮಗೆ ಬಿಕಾಸ್ ಅವ್ರು ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ದಾರೆ ಅಂತ ಹೇಳಿದಾಗ ನಮಗೆ ವಿ ಆರ್ ನಾಟ್ ಡಾಕ್ಟರ್ಸ್ ನಾವು ಅದರಿಂದ ವಾಪಸ್ ಬಂದ್ವಿ ಬಂದಾದ ಮೇಲೆ ನಮ್ಮ ರಾಮಚಂದ್ರ ಗುರುಜಿ ಫಸ್ಟ್ ಲೈಫ್ ಥೆರಪಿಸ್ಟ್ ಇದ್ದಾರೆ ಅವ್ರು ನನಗೆ ತುಂಬಾ ಪರಿಚಯ ಇದ್ದಾರೆ ಅವರ ಸ್ಟೂಡೆಂಟ್ ಸರ್ವಮಂಗಳ ಅಂತ ಇದ್ದಾರೆ ಶೀಸ್ ಆಲ್ಸೋ ಫಸ್ಟ್ ಲೈಫ್ ಥೆರಪಿಸ್ ಎಲ್ಲ ಮಾಡ್ತಾರೆ ಅವ್ರ ಹತ್ರ ನಾನು ಸಜೆಷನ್ಸ್ ಕೇಳಿ ಈ ತರ ಒಬ್ರು ಪೇಷಂಟ್ಸ್ ಇದ್ದಾರೆ ಏನ್ ಮಾಡೋದು ಸರ್ ಅವ್ರು ಇಮ್ಡೆಂಟ್ ಹೇಳಿದ್ರು ಸರ್ ಗ್ರಾಕಲ್ ವಾಟರ್ ಅಂತ ಒಂದಿದೆ ಅದು ಅದರಿಂದ ತುಂಬಾ ಜನಕ್ಕೆ ಉಪಯೋಗ ಆಗಿದೆ ನೀವು ಯಾಕೆ ಟ್ರೈ ಮಾಡಬಹುದು ಅದನ್ನ ಸರಿ ಇಮಿಡಿಯೇಟ್ ಆಗಿ ನಾನು ಮಿರಾಕಲ್ ವಾಟರ್ ನಂಬರ್ ತಗೊಂಡೆ ನಂಬರ್ ತಗೊಂಡ ತಕ್ಷಣ ಕಂಪ್ಲೀಟ್ ರಿಪೋರ್ಟ್ಸ್ನ ನಾನು ನಿಮ್ಮ ಆಫೀಸಲ್ಲಿ ಲಾವಣ್ಯ ಅವ್ರಿಗೆ ಎಲ್ಲದೂ ಕಳಿಸ್ಕೊಟ್ಟೆ ಕಳಿಸ್ಕೊಟ್ಟಾದ ಮೇಲೆ ಅವ್ರ ಫಾದರ್ಗೂ ಅಷ್ಟೊಂದು ನಂಬಿಕೆ ಇರಲಿಲ್ಲ ಬಿಕಾಸ್ ಲಾಯರ್ ಇದ್ರು ಅವರು ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ರಿಂದ ಒಂದ್ಸರಿ ನೋಡೋಣ ಅಂತ ಹೇಳಿದ್ರು ಅವರು ದೆನ್ ನಾನೇ ಬಂದೆ ಇಮಿಡಿಯೇಟ್ ಆಗಿ ಮಧ್ಯಾಹ್ನ ಬಂದೆ ಬಂದ್ಬಿಟ್ಟು ಇಲ್ಲಿ ಆಫೀಸು ಇದೆಲ್ಲ ನೋಡಿದೆ ಆಮೇಲೆ ನಾನು ಒಳಗಡೆ ಎಂಟರ್ ಆದಾಗ ಇಲ್ಲಿ ಇದೇ ಜಾಗದಲ್ಲಿ ಶಿವರಾಜ್ ಪಾಟೀಲ್ ಅವರು ಕೂತ್ಕೊಂಡಿದ್ರು ನನಗೆ ಅವ್ರ ಪರಿಚಯ ಆಯಿತು ಅವರು ಹೇಳಿದಾಗ ನನಗೆ ಏನೋ ಒಂದು ನಂಬಿಕೆ ಕ್ರಿಯೇಟ್ ಆಗಕ್ಕೆ ಶುರು ಆಯಿತು ತುಂಬ ಜನ ಇದರಿಂದ ಉಪಯೋಗ ಪಡೆದಿದ್ದಾರೆ ನನಗೂ ಒಂದು ರಿಸಲ್ಟ್ ಸಿಗ್ಬೋದು ಅಂದ್ಬಿಟ್ಟು ನಾನು ರಿಪೋರ್ಟ್ಸ್ನ ತೊಗೊಂಡಾದ್ಮೇಲೆ ತಮ್ಮ ಹತ್ರ ಮೆಡಿಸಿನ್ಸ್ ತೊಗೊಂಡೆ ತೊಗೊಂಡಾದ್ಮೇಲೆ ನಾವು ಹಿಂದಿನ ದಿನ ನಿನ್ನೆ ಹೋಗಿದ್ವಿ ಸೇಮ್ ಡೇ ನಾನು ಇಲ್ಲಿ ಬಂದು ಒನ್ ಅವರ್ಗೆ ನಾನು ಆ ಮೆಡಿಸಿನ್ಸ್ನ ಅವ್ರ ಇದಕ್ಕೆ ಕಳಿಸ್ಕೊಟ್ಟೆ ಮೈ ಗಾಡ್ ನೀವೇನೆ ತೊಗೊಂಡು ಅವ್ರಿಗೆ ತೊಗೊಂಡೋಗ ರೀ ನಾನು ಇಲ್ಲಿ ಬಂದೆ ಬಂದ ತಕ್ಷಣ ಆಟೋ ರೆಡಿ ಇತ್ತು ಇಲ್ಲೇನೆ ನಮ್ಮ ಹುಡುಗಂಗೆ ಆಟೋ ರೆಡಿ ಮಾಡಕ್ಕೆ ಹೇಳಿದ್ದೆ ಸೇಮ್ ಅದೇ ಮೂಮೆಂಟ್ ಆಫ್ಟರ್ ಒನ್ ಅವರ್ ಮೆಡಿಸಿನ್ ತಲುಪ್ತು ಅವ್ರ ಒಂದು ಕಂಡೀಷನ್ಸ್ ಹೇಳಿದೆ ದಯವಿಟ್ಟು ಡಾಕ್ಟರ್ಸ್ ತೋರಿಸೋ ಥರ ಇಡಬೇಡಿ ಬಿಕಾಸ್ ದೇ ಮೇ ಅಕ್ಸೆಪ್ಟ್ ಅಥವಾ ಬೇರೆ ಥರ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ನಾನು ಅವ್ರಿಗೆ ಹೇಳಲಿಲ್ಲ ಡಾಕ್ಟರ್ ಹೇಳದೆ ಇರೋ ಥರ ಮೆಡಿಸಿನ್ ಕೊಡೋಕ್ಕೆ ಶುರು ಮಾಡಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ ಒಂದು 10 ಡೇಸ್ ಏನಾಯ್ತು ಅಂತಲೂ ಕೇಳಲಿಲ್ಲ ಸುಮ್ಮನೆ ದೆನ್ ಒಂದು 10 ದಿನ ಆದ್ಮೇಲೆ ಫಾದರ್ ಇಂದ ಫೋನ್ ಬಂತು ಏನಂತಂದ್ರೆ 3-4 ಡೇಸ್ ಆದ್ಮೇಲೆ ಮಗು ಆ ನೀರನ್ನ ಕೇಳ್ತಾ ಇದೆ ಯಾಕೆ ಅಂತಂದ್ರೆ ಯೂರಿನ್ ಹೋಗೋದು ಜಾಸ್ತಿ ಆಯ್ತಾ ಇತ್ತು ಆ ಫೀಲ್ ಆಗ್ತಾ ಇತ್ತು ಅನ್ಸುತ್ತೆ ಅದಕ್ಕೆ ಅದು ಕೇಳ್ತಾ ಇದೆ ಸರ್ ನಾನೇನಿದೆ ಸರ್ ಒಂದು ಕೆಲಸ ಮಾಡಿ ನೀವು ಹಾಸ್ಪಿಟಲ್ ಇದ್ರೆ
ಒಂದೇ ಥರ ಆಗುತ್ತೆ. ನೀವು ಮನೆಗೆ ಹೋಗ್ಬಿಟ್ಟು ಅಲ್ಲಿ ಬರೀ ನಾವು ವಾಟರ್ ಮಾತ್ರ ಯೂಸ್ ಮಾಡಿದ್ವಿ, ತಮ್ಮ ಅದಲ್ಲದೇ ಬೇರೆ ಬೇರೆ ಅಕ್ಸೆ ಬೀಜದ್ದು ಮಜ್ಜಿಗೆ ಇದೆಲ್ಲ ಇದೆಲ್ಲ ಅದೆಲ್ಲ ಹಾಸ್ಪಿಟಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವ್ರ ಬ್ರದರ್ ಮನೆ ಇತ್ತು ಅಲ್ಲಿ ಹೋಗ್ಬಿಡಿ, ಅಲ್ಲಿ ನೀವು ಶುರು ಮಾಡ್ಬೋದು ಅದನ್ನು. ವೆರಿ ಗುಡ್, ಒಂಥರ ದೇವರಾಗಿ ನೀವು ಇದು ಸಮಯ ಇದು ಮಾಡಿದ್ರಿ ಅಂತ ಕಾಣುತ್ತೆ. ಲಿಟರಲಿ ಸ್ಪೀಕಿಂಗ್ ಇಟ್ಸ್ ಅ ಗಾಡ್ಸ್ ಕನೆಕ್ಷನ್ ಸರ್. ಅಲ್ಲ ಅದೇನೇ ಇಲ್ಲಿ, ಇಟ್ಸ್ ಅ ಗಾಡ್ಸ್ ಕನೆಕ್ಷನ್ ಸರ್. ಲಿಟರಲಿ ಸ್ಪೀಕಿಂಗ್ 13-year-old ಗರ್ಲ್ಗೆ ಇಷ್ಟು. ನಮ್ಗೆ ಏನನ್ಸ್ತಂದ್ರೆ ಒಂದೇ ಕಡೆ ಪೇಷನ್ಸ್ ಕುತ್ಕೊಂಡ್ಬಿಟ್ಟಾಗ ಅವ್ನು ಮಾನಸಿಕವಾಗಿ ಏನೋ ಒಂಥರ ಕುಗ್ಗೋಗ್ಬಿಡ್ತಾನೆ. ಪ್ರತಿಯೊಬ್ಬರು ಆ ಪೇಷಂಟ್ ನೋಡೋಕೆ ಬಂದವರು ಸಾತ್ವಾನ ಹೇಳಿ ಪಾಸಿಟಿವ್ ಆಗಿ ಏನಾದರೂ ಕೊಟ್ಟರೆ ಪೇರೆಂಟ್ಸ್ ಹ್ಯಾಪಿ ಆಗಿರ್ತಾರೆ. ಬೈ ಚಾನ್ಸ್ ನಾನು ನೆಗೆಟಿವ್ ಆಗಿ ಇಷ್ಟು ಚಿಕ್ಕ ಮಗುಗೆ ಈ ಥರ ಆಗ್ಬಿಡ್ತು ಅಂತ ಅಂದ್ಬಿಟ್ರೆ ಅವ್ರು ಕುಗ್ಗೋಗ್ಬಿಡ್ತಾರೆ. ನಮ್ಗೆ ಯಾವುದೇ ಹಂತದಲ್ಲೂ ಅವ್ರಿಗೆ ಅದನ್ನು ಮಾಡಲಿಲ್ಲ, ಪಾಸಿಟಿವ್ ಆಗ್ತದೆ ಸರ್ ಜಸ್ಟ್ ಮೆಡಿಟೇಷನ್ ಮಾಡಿ, ಮೆಡಿಟೇಷನಲ್ಲಿ ನಾರ್ಮಲ್ ಇರೋ ಥರ ಅಂತ ಅವ್ರು ಫೀಲ್ ಮಾಡ್ಕೊಳ್ಳಿ, ನೀವು ಕೂಡ ಮೆಡಿಟೇಷನ್ ಮಾಡಿ, ಮಗುಗೂ ಮೆಡಿಟೇಷನ್ ಮಾಡಿ, ಈ ಥರದ್ದು ಕೆಲವು ಪಾಸಿಟಿವ್ ಥಾಟ್ಸ್ನ ಅವ್ರಿಗೆ ಹೇಳಕ್ಕೆ ಶುರು ಮಾಡಿದೆ. ಅವರು ಅವ್ರ ಬ್ರದರ್ ಮನೆಗೆ ಹೋದರು ಆಫ್ಟರ್ 10 days. ಲಾಸ್ಟ್ 10 ದಿನ ಮುಂಚೆ ಫೋನ್ ಮಾಡಿಬಿಟ್ಟು ಫಸ್ಟ್ ನಾನು ವೆರಿ ಹ್ಯಾಪಿ, 15 ದಿನ ಆಯಿತು, ಇವತ್ತಿಗೆ 35 ದಿನ ಆಗಿರ್ಬೋದು ಅನ್ಕೋತೀನಿ. 15 ದಿನದಿಂದ ನಾವು ಡಯಾಲಿಸಿಸ್ ಮಾಡ್ತಾ ಇಲ್ಲ. ಗ್ರೇಟ್. ಮತ್ತೆ ಈ ಇವತ್ತು ರಿಪೋರ್ಟ್ ಬಂದಿದೆ ನಾರ್ಮಲ್ ಇದೆ ಅಂತಾರೆ. ನೀವು ಟೆಕ್ನಿಕಲ್ ಆಗಿ ಹೇಳಿದ್ರೆ ನಾರ್ಮಲ್ ಅಂದ್ರೆ ಏನು? 0.9 ಇದೆ, 5.2 ಇಲ್ಲಿ, 0.9 ಅಲ್ಲಿ ಅಂದ್ರೆ ಗ್ರೇಟ್. ಡಯಾಲಿಸಿಸ್ ಮಾಡ್ತಾ ಇಲ್ಲ, ಮನ್ಸು ನಿಮ್ಮ ಹತ್ರ ಮಗು ತಂದೆ ತಾಯಿ ಇಬ್ರು ಕರ್ಕೊಂಡ್ಬಂದು ತೋರಿಸ್ತೀವಿ. ಥ್ಯಾಂಕ್ ಯು. ರಿಯಲಿ ಗ್ರೇಟ್. ನನಗೆ ಯಾಕೆ ಗೊತ್ತಾ, ಸಿ ಒಂದು ಹೇಳ್ತೀನಿ, ವರ್ಲ್ಡ್ ವೈಡು ಎಷ್ಟೋ ಜನ ಸಫರ್ ಪಡ್ತಾ ಇರ್ತಾರೆ, ಅವರಿಗೆ ಹೋಪ್ಸ್ ಆಫ್ ರೇ ಅನ್ನೋದು ಹೊರಟೋಗಿರ್ತೈತೆ ಅವ್ರಿಗೆ. ಇವೆಲ್ಲನೂ ಇವು ಟೆಸ್ಟಿಮೋನಿಯಲ್ಸು, ಇಟ್ ವಿಲ್ ಗಿವ್ ಏನೋ ಗ್ರೇಟ್ ಇಂಪೆಟಸ್ ಅವ್ರಿಗೆ. ನನಗೆ ಏನು ಅನಿಸ್ತು ಅಂತಂದ್ರೆ, ಇಷ್ಟು ರಿಸಲ್ಟ್ ಆದಾಗ ವಿ ಶುಡ್ ವರ್ಕ್ ಪಾಸಿಟಿವ್ಲಿ. ಪ್ರತಿಯೊಂದು ಇದಕ್ಕೂ ಒಂದು ಏನಾದರೂ ಒಂದು ಸೊಲ್ಯೂಷನ್ ಇದೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಆಲೋಚನೆ ಮಾಡಿ ಅವ್ರಿಗೆ ಆ ಥರ ಪಾಸಿಟಿವ್ ಥಾಟ್ಸ್ ಕೊಡೋದ್ರ ಮೂಲಕ ಇನ್ನೂ ನಿಮ್ಮ ಮೆಡಿಸನ್ಗಿಂತನೂ ಹೆಚ್ಚು ಅದು ಮೆಡಿಸನ್ ಇನ್ನೂ ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ. ದಿಸ್ ಇಸ್ ಮೈ ಇನ್ನರ್ ಫೀಲಿಂಗ್. ಎಸ್, ಐ 100% ಯು ಆರ್ ಕರೆಕ್ಟ್. ದ ಪಾಸಿಟಿವ್ ಎನರ್ಜಿ 40% ಅದೇ ವರ್ಕ್ ಮಾಡ್ತಂತೆ ಬಾಡಿಯಲ್ಲಿ. ಸೊ ಇದಕ್ಕೆ ಏನೇ ನೋ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು, ವೆರಿ ಗುಡ್, ವೆರಿ ಗುಡ್, ಎಕ್ಸಲೆಂಟ್. ಯಾಕೆಂತಂದರೆ ಈಗ ನೋಡಿ, ನಾನು ಕ್ಯಾಶುವಲಲ್ಲಿ ತೊಗೊಳ್ಬೋದಾಗಿತ್ತು ಇಶ್ಯೂನ, ಕ್ಯಾಶುವಲಲ್ಲಿ ಯಾಕೆ ತೊಗೊಳ್ಳಿಲ್ಲ ಅಂದರೆ ಅಂಥ ಮಕ್ಕಳು. ಇವತ್ತು ಬೆಳಗ್ಗೆ ಒಂದು 9 ವರ್ಷದ ಮಗು ಬಂದಿತ್ತು, 2.3.5 ಕ್ರಿಯೇಟಿನೈನ್. ಫಾರ್ ದ ಲಾಸ್ಟ್ 4 ಇಯರ್ಸ್ ಶಿ ವಾಸ್ ಸಫರಿಂಗ್ ಸಿನ್ಸ್ 2004. ನೌ ಹರ್ ಏಜ್ ಇಸ್ 9. ನಾನು ತೋರಿಸ್ದೆ ಈ ರಿಪೋರ್ಟ್ನ ಸದ್ಯಕ್ಕೆ, ಅದೇನೋ ನನ್ನ ಮುಂದೆ ಇತ್ತು ಅದು ಆ ರಿಪೋರ್ಟು. ಅವ್ರು ಮಾತಾಡ್ತಾ ಮಾತಾಡ್ತಾ ಕೇಳಿದೆ, ನಿಮ್ಗೆ ಹೆಂಗಪ್ಪ ನೋಡಿ, ಈಗ ಈಗ ಬಾಬಾನೇನೆ ಎಷ್ಟೋ ಜನಕ್ಕೆ ಮೆಸೇಜ್ ಕೊಡೋದಕ್ಕೇನೆ ನಿಮ್ಮನ್ನು ಕರೆಸಿರೋದು. ಲಿಟ್ರಲಿ ನಿನ್ನೆ ಸಿ ಮೊನ್ನೆ ಇನ್ನೊಬ್ರು ಪೇಷಂಟ್ಸ್ ಹತ್ರ ಮಾತಾಡ್ತಾರೆ, ಬೇಕಾದ್ರೆ ಇದ್ರ ಶೇರ್ ಮಾಡಿದೆ. ಅವ್ರು ಹೇಳಿದ್ರು ಕಾಲು ಔಷಧಿ ಕೊಡ್ತಾರ ಅಂತ, ಒಂದ್ಸರಿ ಕೇಳಿದೆ ಲವಣ ಹ್ಯಾಂಗ್ ಮಾಡಿದ ತಕ್ಷಣ ನಿಮ್ಮ ಆಫೀಸ್ಗಳು ಕೊಡ್ತೀನಿ ಅಂದ್ರು. 70 ಡಿಸೀಸಸ್ ಗೆ ಮೋರ್ ದನ್ ಸರ್ ಇದೆಲ್ಲ, ಅದು ದಟ್ಸ್ ದ ರೀಸನ್ ಐ ಕಮ್ ಹಿಯರ್. ಇಫ್ ಯು ಗಿವ್ ಗುಡ್ ಇಟ್ ವಿಲ್ ಕಮ್ ಬ್ಯಾಕ್ ಕಮ್. ಎಸ್, ದಟ್ಸ್ ಅ ರೆಸಿಪ್ರಿಕೇಷನ್ ಆಗಿ ಆಗ್ತದೆ. ಇವಾಗ ಎರಡು ಪೇಷಂಟ್ ಜೊತೆ ಬಂದ ಎಲ್ಡರ್ಸ್ ಎಲ್ಲರೂ ಈಗ ಅವರು ಅಕ್ಕವರು ಇದ್ದಾರೆ, ಅವರು ಅದೇ ಪ್ರಾಬ್ಲಮ್. ಅವರಿಗೆ ಇಷ್ಟು ದಿನ ಚೆನ್ನಾಗಿದ್ರು, 76 ವರ್ಷ ಈ ವರ್ಷ. ಡೋಂಟ್ ವರಿ, 100% ಔಟ್ ಆಗುತ್ತೆ, 100% ಎಲ್ಲ 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 ಸರಿ ಆಗ್ತದೆ, ಎಲ್ಲ ಸರಿ. ಓಕೆ, ನಿಮ್ಮ ಆರ್ಗನೈಸೇಷನ್ ಇನ್ನೂ ಫಸ್ಟ್ ಆಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.